ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಈ ವಿಡಿಯೋಗಳನ್ನು ನಾವು ಮಾಡ್ತಾ ಇರೋದು ಸಮಾಜ ಸೇವೆಗಾಗಿ, ಕನ್ನಡಿಗರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಫೈನಾನ್ಸ್ ಬಗ್ಗೆ ನಾಲೆಜ್ ಕೊಡಲಿಕ್ಕೆ. ನಾವು ಇವತ್ತು ಮಾಡ್ತಾ ಇರೋ ವಿಡಿಯೋದ ಉದ್ದೇಶ, ಈ ಮಳೆಗಾಲದಲ್ಲಿ ಮೇಲಕ್ಕೆ ಹೋಗುವಂಥ ಷೇರುಗಳು ಯಾವುವು ಅಂತ ಒಂದು ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಉದಾಹರಣೆಗೆ, ಈಗಾಗಲೇ ಸೌತ್ ಇಂಡಿಯಾದಲ್ಲಿ ಮಳೆಗಾಲ ಪ್ರಾರಂಭ ಆಗಿದೆ. ಇನ್ನೇನು ಕೆಲವೇ ದಿನಗಳು ಒರಿಸ್ಸಾ, ಜಾರ್ಖಂಡ್, ಆಂಧ್ರ ಪ್ರದೇಶ, ತೆಲಂಗಾಣ ಎಲ್ಲ ಕಡೆ ಈ ಮಾನ್ಸೂನು ಪಸರಿಸಲಿದೆ. ಈ ವರ್ಷ ಮಾನ್ಸೂನು ನಾರ್ಮಲ್ ಅಂತ ಸರ್ಕಾರದವರು ಆಗಲೇ ನ್ಯೂಸನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಮಾನ್ಸೂನ್ ನಾರ್ಮಲ್ ಆದರೆ, ರೈತರು ಚೆನ್ನಾಗಿ ಬೆಳೆ ತೆಗಿತಾರಂತಂದರೆ, ಈ ಮಳೆಗಾಲದಲ್ಲಿ ಹಲವು ಷೇರುಗಳು ತನ್ನಿಂದ ತಾನಾಗಿ ಮೇಲಕ್ಕೆ ಹೋಗ್ತವೆ. ಇವತ್ತು ಒಂದು 5 ಕಂಪನಿಗಳನ್ನು ನಾನು ಹೆಸರಿಸುತ್ತಾ ಇದ್ದೇನೆ. ಯಾಕಂತಂದರೆ, ಅವರು ಮಾನ್ಸೂನಲ್ಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾರೆ. ಯಾವ ಥರ ಪ್ರಾಡಕ್ಟ್ಸ್ ಅಂತಂದರೆ, ಅಗ್ರಿಕಲ್ಚರಿಗೆ ಬೇಕಾಗಿದ್ದು ಕೆಮಿಕಲ್ಸು, ಫರ್ಟಿಲೈಸರ್ಸು, ಮತ್ತು ಬೀಜಗಳು, ಟ್ರ್ಯಾಕ್ಟರು, ಇಂಥದನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ನಾವು ಸೈಕ್ಲಿಕಲ್ ಸ್ಟಾಕ್ಸ್ ಎಂದು ಕರೆಯುತ್ತೇವೆ. ಮೊದಲನೆಯ ಕಂಪನಿ ಎಸ್ಕಾಟ್ಸ್. ಸ್ಟಾರ್ಟ್ ಆಗಿದ್ದು 1960 ಮುಂಬೈಯಲ್ಲಿ ಎಚ್ ಪಿ ನಂದಾ ಅವರಿಂದ. ಅವರ ಪ್ರಾಡಕ್ಟ್ಸು ಅಗ್ರಿಕಲ್ಚರಲ್ ಮೆಷಿನರಿ, ಟ್ರ್ಯಾಕ್ಟರ್ಗಳು, ಫಾರ್ಮ್ ಎಕ್ವಿಪ್ಮೆಂಟ್ಗಳು. 40 ದೇಶಗಳಲ್ಲಿ ಕೂಡ ಇದನ್ನು ಅವರು ಸೇಲ್ ಮಾಡ್ತಾ ಇದ್ದಾರೆ. ಇದು ಎಸ್ಕಾರ್ಟ್ ಟ್ರ್ಯಾಕ್ಟರ್ನ ಒಂದು ಪಿಕ್ಚರ್. ಎರಡನೆಯ ಕಂಪನಿ ಕಾವೇರಿ ಸೀಡ್ಸ್. ಸ್ಟಾರ್ಟ್ ಆಗಿದ್ದು 1976 ಜಿ ವಿ ಭಾಸ್ಕರ್ ರಾವ್ ಸೆಕುಂದ್ರಾಬಾದ್ನಲ್ಲಿ. ಅವರ ಪ್ರಾಡಕ್ಟ್ಗಳು ಹೈಬ್ರಿಡ್ ಸೀಡ್ಗಳು, ಯಾವುದಕ್ಕೆ ಅಂತಂದರೆ ಮೆಕ್ಕೆಜೋಳ, ಭತ್ತ, ಆಮೇಲೆ ಕಾಟನ್ನು, ಸನ್ಫ್ಲವರು, ಮತ್ತು ಮಸ್ಟರ್ಡು, ಪಲ್ಸಸ್ಸು, ಮತ್ತು ಗೋಧಿ. ಇದು ಅವರ ಕಂಪನಿಯ ಬೀಜಗಳ ಒಂದು ಚಿತ್ರ. ಮೂರನೇ ಕಂಪನಿ ಕೊರೊಮಂಡಲ್ ಇಂಟರ್ನ್ಯಾಷನಲ್. ಸ್ಟಾರ್ಟ್ ಆಗಿದ್ದು 1960 ಮುರುಗಪ್ಪ ಗ್ರೂಪ್ನಲ್ಲಿ. ಮತ್ತು ಇವರು ಆಪರೇಟ್ ಮಾಡ್ತಾ ಇರೋದು ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ. ಪ್ರಾಡಕ್ಟ್ಗಳು ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಫಾರ್ ಕ್ರಾಪ್ಸ್. ಇದು ಅವರ ಪ್ರಾಡಕ್ಟ್ಗಳ ಕೆಲವು ಚಿತ್ರಗಳು. ನಾಲ್ಕನೆಯ ಕಂಪನಿ ಮಹೀಂದ್ರ. ಮಹೀಂದ್ರ ಎಲ್ಲರಿಗೂ ಗೊತ್ತಿರೋದು. 1945 ಜಗದೀಶ್ ಚಂದ್ರ ಮಹೀಂದ್ರ ಅವರು ಸ್ಟಾರ್ಟ್ ಮಾಡಿದ್ರು. ಹೈಯೆಸ್ಟ್ ಸೆಲ್ಲಿಂಗ್ ಟ್ರ್ಯಾಕ್ಟರ್ ಬ್ರ್ಯಾಂಡು ಇಡೀ ಪ್ರಪಂಚದಲ್ಲೇ. ಏನು ಸೇಲ್ ಮಾಡ್ತಾರೆ? ಫಾರ್ಮ್ ಎಕ್ವಿಪ್ಮೆಂಟು, ಟ್ರ್ಯಾಕ್ಟ್ರ್ಗಳು. ಇದು ಅವರ ಟ್ರ್ಯಾಕ್ಟ್ರ್ಗಳ ಮತ್ತು ಅಗ್ರಿಕಲ್ಚರಿಗೆ ಬೇಕಾದ ಎಕ್ವಿಪ್ಮೆಂಟ್ಗಳ ಚಿತ್ರ. ಈಗ 5ನೆಯ ಕಂಪನಿ ಹಿಂದೂಸ್ತಾನ್ ಯೂನಿಲಿವರ್. 1931 ಯೂನಿಲಿವರ್ ಯು ಕೆ ಅಂತ ಸ್ಟಾರ್ಟ್ ಆಯಿತು. ಇವರು ಎಫ್ ಎಮ್ ಸಿ ಜಿ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾರೆ. ಸೋಪುಗಳು, ಟೀ, ಡಿಟರ್ಜೆಂಟ್ಸು, ಶ್ಯಾಂಪುಗಳು, ಜ್ಯೂಸ್ಗಳು, ಜ್ಯಾಮ್ಗಳು. ಇವರಿಗೆ ಜಾಸ್ತಿ ರೆವಿನ್ಯೂ ಬರೋದು ರೂರಲ್ ಇಂಡಿಯಾದಿಂದ, ಗ್ರಾಮೀಣ ಭಾರತದಿಂದ. ಮತ್ತು ಮಾನ್ಸೂನ್ ಚೆನ್ನಾಗಿದೆ ಅಂತಂದರೆ, ರೈತರ ಕಿಸೆಯಲ್ಲಿ ದುಡ್ಡು ಬಂತು ಅಂತಂದರೆ, ರೂರಲ್ ಜನರು ಈ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತಾರಂತಂದರೆ, ಎಚ್ ಯು ಎಲ್ಲಿನ ಪ್ರಾಫಿಟ್ಟು ತನ್ನಿಂದ ತಾನಾಗಿ ಮೇಲಕ್ಕೆ ಹೋಗುತ್ತೆ. ಇದು ಎಚ್ ಯು ಎಲ್ ಅವರು ಸೇಲ್ ಮಾಡ್ತಾ ಇರುವಂಥ ಪ್ರಾಡಕ್ಟ್ಗಳ ಒಂದು ಚಿತ್ರ. ಇವತ್ತು ನಾನು ನಿಮಗೆ ಒಂದು ಸಣ್ಣ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಕಾನ್ಸಂಟ್ರೇಟ್ ಮಾಡುವುದು ಷೇರು ಮಾರುಕಟ್ಟೆಗೆ ಹೊಸಬರು. ಯಾಕಂತಂದರೆ, ಕರ್ನಾಟಕದಲ್ಲಿರುವಂಥ 6.75 ಕೋಟಿಯಲ್ಲಿ 1.75 ಕೋಟಿ ಜನ ಷೇರು ಮಾರುಕಟ್ಟೆಗೆ ಅತ್ಯಂತ ಹೊಸಬರು. ಅವರಿಗೆ ಅನುಕೂಲ ಆಗಲಿ ಅಂತ ಮಾತಾಡ್ತಾ ಇದ್ದೇನೆ. ಈಗಾಗಲೇ ಗೊತ್ತಿರುವವರು ಹೇಗಿದ್ರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಇನ್ನು ಮುಂದೆ ಕಲ್ತ್ಕೊಂಡು ಹೋಗ್ತಾರೆ. ಇವತ್ತು ನೀವೊಂದು ಟ್ಯಾಬ್ಲರ್ ಕಾಲಮ್ನಲ್ಲಿ ಈ 5 ಕಂಪನಿ ಹೆಸರು ಬರೀರಿ. 11ನೇ ತಾರೀಕು ಜೂನು 14, 15, 16 ಅಂತ ಸ್ಪೇಸ್ ಇಟ್ಕೊಂಡು ಹೋಗ್ತಾ ಇರಿ, ಬರೀತಾ ಇರಿ, ದಿನ ಬರ್ಕೊಂಡು ಹೋಗಿ. ಆಮೇಲೆ ಮಳೆಗಾಲ ಆದಮೇಲೆ
ತೆಗೆದು ನೋಡಿ ಒಂದಂದಾಜು ಜುಲೈ ಆಗಸ್ಟಲ್ಲಿ ಈ ಷೇರುಗಳು ಅಪ್ರಿಷಿಯೇಟ್ ಆಗಿದ್ದಾವೋ ಇಲ್ಲವೋ ಅಂತ. ಆಗ ಒಂದು ಐಡಿಯಾ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ಷೇರನ್ನು ನಾನು ಪರ್ಚೇಸ್ ಮಾಡಬೇಕು ಅಂತ. ಸ್ವಲ್ಪ ದಿನಗಳ ಹಿಂದೆ ನಾನು ಸಮ್ಮರ್ನಲ್ಲಿ ಬೇಸಿಗೆ ಕಾಲದಲ್ಲಿ ಇಂಪ್ರೂವ್ ಆಗುವಂಥ ಷೇರುಗಳು ಅಂತ ಲಿಸ್ಟ್ ಕೊಟ್ಟಿದ್ದೆ. ನೀವು ಅವುಗಳ ಬಗ್ಗೆ ರಿಸರ್ಚ್ ಮಾಡಿರಬಹುದು ಅಂತ ಊಹಿಸ್ಕೊಳ್ತಾ ಇದ್ದೀನಿ. ಎಸ್ಕಾರ್ಟು ಸದ್ಯಕ್ಕೆ 1206, ಕಾವೇರಿ ಸೀಡ್ಸು 683, ಕರೋಮಂಡಲ್ ಇಂಟರ್ನ್ಯಾಷನಲ್ 855, ಮಹೀಂದ್ರ ಮಹೀಂದ್ರ 806, HUL 2390. ಮೊದಲು ರಿಸರ್ಚ್ ಮಾಡಿ ದುಡ್ಡು ಮಾಡೋದು ಈ ವರ್ಷ ಅಲ್ದಿರೆ ಮುಂದಿನ ವರ್ಷ ಮಾಡ್ಬೋದು. ಇಲ್ಲ ಚಳಿಗಾಲದಲ್ಲಿ ಇಂಪ್ರೂವ್ ಆಗೋ ಪ್ರಾಡಕ್ಟ್ಸ್ ಅಂತ ರಿಸರ್ಚ್ ಮಾಡಿದ್ರೆ ಚಳಿಗಾಲದಲ್ಲೂ ಕೂಡ ದುಡ್ಡು ಮಾಡ್ಬೋದು. ಇದು ರಿಸರ್ಚ್ ವಿಡಿಯೋ ನಮ್ಮ ಚಾನೆಲ್ ಮೆಂಬರ್ಸಿಗೆ ಮತ್ತು ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸಿಗೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಷೇರುಗಳಲ್ಲಿ ಹಣವನ್ನು ಹಾಕಿ ಇದು ಮೇಲಕ್ಕೆ ಹೋಗುತ್ತೋ ಕೆಳಕ್ಕೆ ಬರುತ್ತೋ ಅಂತ ಚೆಕ್ ಮಾಡೋದು ನಿಮಗೆ ಸೇರಿದ ರಿಸರ್ಚಿನ ಒಂದು ವಿಷಯ. ಇವತ್ತು ನಾನು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ನೋಡೋಣ ಎಷ್ಟು ಜನ ವೈಜ್ಞಾನಿಕವಾಗಿ ಮತ್ತೊಂದಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾರೆ. ನಾನು ಒಂದು 5 ಷೇರುಗಳನ್ನು ಮಾತ್ರ ಹೆಸರಿಸಿದ್ದೇನೆ ಇಂಪ್ರೂವ್ ಆಗಬಹುದು ನೋಡಿ ಅಂತ. ನಿಮ್ಮ ಕೆಲಸ ಏನು ಅಂತಂದರೆ ಇದಲ್ಲದೆ ಬೇರೆ ಯಾವುದಾದರೂ ಷೇರುಗಳು ಮಾನ್ಸೂನಲ್ಲಿ ಇಂಪ್ರೂವ್ ಆಗ್ತಾವ ಅಂತ ಕೂತ್ಕೊಂಡು ಯೋಚನೆ ಮಾಡುವುದು. ಹಾಗೇನಾದರೂ ನಿಮಗೆ ಹೊಸ ಕಂಪೆನಿಗಳ ಹೆಸರುಗಳು ಹೊಳೆದಲ್ಲಿ ಅವುಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಕಳಿಸ್ಕೊಡಿ. ನಿಮ್ಮ ಹೆಸರು ಊರನ್ನು ಮೆನ್ಷನ್ ಮಾಡಿ. ಆವಾಗ ಮುಂದಿನ ದಿನಗಳಲ್ಲಿ ಯಾರು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಅಂತ ಲೆಕ್ಕ ಹಾಕ್ಕೊಂಡು ನಾವು ಒಂದು ವಿಶೇಷ ವಿಡಿಯೋ ಮಾಡಿ ನಿಮ್ಮ ಹೆಸರನ್ನು ಕೂಡ ಮೆನ್ಷನ್ ಮಾಡ್ತೇವೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ದರೆ ಇದೀಗ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಮತ್ತೆ ಸ್ವಲ್ಪ ಸಂಶೋಧನೆ ಮಾಡಿ ಒಂದಷ್ಟು ಹೊಸ ಕಂಪನಿಗಳ ಹೆಸರನ್ನು ಬರೀರಿ. ಅದಕ್ಕೋಸ್ಕರ ನಾನು ಕೇವಲ 5 ಕಂಪನಿ ಹೆಸರನ್ನು ಮಾತ್ರ ಹೇಳಿದ್ದೇನೆ, ನಿಮಗೆ ಉಳಿದದನ್ನು ಬಿಟ್ಬಿಟ್ಟಿದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.